ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಜೆ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕಲ್ಲೂರ್ ಅಥವಾ ಕೊಡುವಾಯಿ ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಕೊಡುವಾಯಿ ಮೀನನ್ನು ತೊಗೊಂಡಿದ್ದೀನಿ. ಇದು 1 ಕೆಜಿ ಆಗುವಷ್ಟಿದೆ. ಇದು ಮೊದಲಿಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಮೀನನ್ನು ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು, ಹಾಗೆಯೇ 1/2 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದು ಹಾಗೆ ಇಟ್ಬಿಡೋಣ, ಉಪ್ಪು ಹಿಡೀಲಿ ಚೆನ್ನಾಗಿ. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ 12 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ಚಮಚ ಆಗುವಷ್ಟು ಧನಿಯಾ ಕಾಳು, 1/2 ಚಮಚ ಆಗುವಷ್ಟು ಕಾಳುಮೆಣಸು, 1/4 ಚಮಚ ಆಗುವಷ್ಟು ಮೆಂತ್ಯಕಾಳು, 1/4 ಚಮಚ ಆಗುವಷ್ಟು ಜೀರಿಗೆ. ಜೀರಿಗೆ ಬೇಕಿದ್ರೆ ಹಾಕೊಳ್ಳಿ, ಸ್ಕಿಪ್ ಬೇಕಾದರೂ ಮಾಡ್ಬೋದು. ಎಲ್ಲ ಮಸಾಲೆನೂ 2-3 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಏನು ಸೇರಿಸೋದು ಬೇಡ, ಹಾಗೆಯೇ ಡ್ರೈ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಮಾಡಿರುವಂಥ ಮಸಾಲೆನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ. ಗ್ರೈಂಡರ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ರುಬ್ಬೋದಕ್ಕೆ. ಹಾಗೆಯೇ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ 4 ಬೆಳ್ಳುಳ್ಳಿ ಎಸಳು, 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ, 1/2 ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳು ಇರುವಂಥ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ 1/2 ಕಪ್ ಆಗುವಷ್ಟು. ಹಾಗೆಯೇ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆನ. ಸೊ ನಾನು ಮಸಾಲೆನ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿಯಿಂದ. ಇವಾಗ ಇದಕ್ಕೆ 1-2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಮಸಾಲೆನ. ಮಸಾಲೆ ಚೆನ್ನಾಗಿ ಕುದಿತಾ ಇದೆ. ನಾನೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಳೋಣ. ನಾವು ಉಪ್ಪು ಮತ್ತು ಅರಶಿನ ಪುಡಿನ ಸೇರಿಸಿಟ್ಟಿರುವಂಥ ಮೀನನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಮೀನಿಗೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮೀನು ಬೇಗ ಬೇಯುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗುತ್ತೆ ಮೀನು ಸೇರಿಸಿದ ಮೇಲೆ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು 3 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಮೀನನ್ನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು 1 ಚಮಚ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ 1-2 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಮಸಾಲೆನ. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಮೀನು ಕೂಡ ಚೆನ್ನಾಗಿ ಬೆಂದು ಕುಕ್ ಆಗಿದೆ, ರೆಡಿಯಾಗಿದೆ ಇವಾಗ ಇದು ಸರ್ವ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.